ಅದ್ಭುತ ಬಾಯ್ಸ್ ಅಂಡ್ ಗರ್ಲ್ಸ್ ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಇವತ್ತಿನ ಹೊಸ ಆ್ಯಂಡ್ ಬ್ರ್ಯಾಂಡ್ ನ್ಯೂ ವಿಡಿಯೋ. ಆ್ಯಂಡ್ ಇವತ್ತಿನ ವಿಡಿಯೋದಲ್ಲಿ ತುಂಬ ಕ್ರೇಜಿ ಝೋನ್ ಆಗಿದೆ, ಎಲ್ಲೋ ಅಲ್ಪ ಸ್ವಲ್ಪ ಮನೆಗಳಿದ್ದಾವೆ. ಸೊ ನಮಗೆ ಗನ್ ಸಿಗುತ್ತಾ, ನಾವು ಹೊಡೆದಾಡ್ತೀವ, ಹೊಡೆಯೋಕ್ಕಾಗುತ್ತಾ ಇಲ್ಲ ಹೊಡೆಸ್ಕೋತೀನ, ಎಲ್ಲ ನೋಡೋದಂತೆ. ಆಲ್ ವೆಪನ್ಸ್ ಬೇರೆ. ಸೊ ಅದಕ್ಕಿಂತ ಮುಂಚೆ ಯಾರ್ಯಾರನ್ನ ಲೈಕ್ ಮಾಡಿಲ್ಲ ಮರಿದಂಗೆ ಲೈಕ್ ಮಾಡಿಬಿಡಿ. ಆ್ಯಂಡ್ ಹೊಸಬರಾಗಿದ್ದರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರೋ ಬೆಲ್ ಐಕನ್ ನೋಡಿದ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ, ಸೊ ನೆಕ್ಸ್ಟ್ ಹಾಕೋ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಆ್ಯಂಡ್ ಸದ್ಯಕ್ಕೆ ನಮಗೆ ಡಬಲ್ ಶಾರ್ಟ್ ಗನ್ ಸಿಕ್ಬಿಟ್ಟಿದೆ, ವಿಚ್ ಇಸ್ ರಿಯಲಿ ಗುಡ್. ಲಕ್ಕಿ ಬಾಯ್ ಆಗ್ಬಿಟ್ಟಿದ್ದೀನಿ, ಬಟ್ ಯಾರಿಲ್ಲ ಎಸ್ ಎಮ್ ಸಿ ಸಿಕ್ಕರೆ ಇನ್ನೂ ಚೆನ್ನಾಗಿರೋದು ಅನ್ಸು. ಆ್ಯಂಡ್ ಇಲ್ಲೇ ಒಬ್ಬ ಎನಿಮಿ ಇದ್ದಾನೆ, ಬಟ್ ಡಿ ಮಗ ತಗೋ ತಗೋ, ಒಂದು ಕಿಲ್ ಆಗುತ್ತೆ. ಮೇಲ್ಗಡೆ ಇನ್ನೊಬ್ಬ ಇದ್ದಾನೆ, ಸೊ ಹುಷಾರಾಗಿ ಆಡಬೇಕು, ಬಿಕಾಸ್ ಮೇಲ್ಗಡೆ ಇರೋರಿಗೆ ಪೊಸಿಷನ್ ಇರುತ್ತೆ. ಸೊ ಬೇಡ ಹೆಂಗಾರಾಗಲಿ ರಿಸ್ಕ್ ತೊಗೊಳೋದು ಅಂತ, ಯಾವ ಗದಿದೆಯೋ ಏನೋ ಅಂತ. ಬಟ್ ನಾನು ವಾಪಸ್ ಹಿಂದಕ್ಕೆ ಬ್ಯಾಕ್ ಆಫ್ ಆದೆ. ಆ್ಯಂಡ್ ಎಲ್ರಿಗೂ ಗನ್ ಸಿಕ್ಕಿದೆ, ಎಲ್ಲರಿಗೂ ಎಂತೆಂಥ ಗನ್ ಸಿಕ್ಕಿದೆ, ಏಕೆ ಗೀಕೆ ಟಾಮಿ ಎಲ್ಲ ಸಿಕ್ಬಿಟ್ಟಿದೆ, ಬಟ್ ನನಗೆ ಬಡ್ಡಿ ಮಗೊಂದು ಸಿಕ್ಕಿರೋದು ಬರೀ ಡಬಲ್ ಬ್ಯಾರಲ್ಲು ಮತ್ತು ಸಿಂಗಲ್ಲು ಶಾರ್ಟ್ ಗನ್ನು. ಸೊ ಯಾ, ಇಲ್ಲಿಗೆ ಇವನು ಡಿ ಬಿ ಎಸ್ ಎಲ್ಲ ಸಿಕ್ಕಿತ್ತಲ್ಲ, ಓ ಅಪ್ಪ ನನ್ನ ಮಗ ಕಾಣೋನಿಲ್ಲ, ಹೊಡಿಯಕ್ಕೆ ಬಂದಿಲ್ಲ ಅಷ್ಟೆ. ಡಿ ಬಿ ಎಸ್ ಎಲ್ಲ ಇಟ್ಕೊಂಡಿದ್ದಾನೆ, ತಗೋ ಡಿ ಬಿ ಎಸ್ಸು ಮತ್ತು ಎಮ್ 16 ಅಂತ. ಸೊ ಎರಡನ್ನೂ ಇಲ್ಲಿಗೆ ಲೂಟ್ ಮಾಡ್ಕೊಂಡ್ರೆ ಅಪ್ಪ ಅಂತ ಓಡೋಗೋಣ, ಟು ಬಿ ಆನ್ ಎ ಸೇಫರ್ ಸೈಡ್, ಬಿಕಾಸ್ ಹೊರಗಡೆಯಿಂದ ಯಾರು ಎಲ್ಲಿಂದ ಬೇಕಾದ್ರೂ ಹೊಡಿಬೋದು. ಸೊ ಆರಾಮಾಗಿ ಕ್ರೇಜಿಯಾಗಿ ಉಬ್ಬಾಣಂತೆ ಎಲ್ಲರೂ ಈಗ. ಸೊ ಲೆಟ್ಸ್ ಗೋ, ಇಲ್ಲಿಗೆ ಇಬ್ಬರು ಕಿಲ್ ಮಾಡಿಕೊಂಡು ಎರಡು ಕಿಲ್ ನಮ್ಮ ಖಾತೆಗೆ ಹಾಕ್ಕೊಂಡಿದ್ದೀವಿ. ವೆರಿ ಕ್ಲೋಸ್ ಎನಿಮಿ ಬೇರೆ ಇದ್ದಾನೆ, ಅಲ್ಲಿ ಯಾರೋ ಸೋಲೋ ಬಾಯ್ ಏನೋ ಮಾಡ್ತಾವನೆ. ಇಲ್ಲಿಗೆ ಅವನ ನಾಕು ಆ್ಯಂಡ್ ಕಿಲ್ ಎತ್ ಬಿಡೋಣ. ಸೊ ಎರಡೇ ಹೆಡ್ ಕೂಡ, ಹೆಡ್ಡೇ ಬಿದ್ದಿದೆ ಅವನಿಗೆ. ಆ್ಯಂಡ್ ಐ ಥಿಂಕ್ ಹಿಂದಿನ ಮನೇಲಿ ಅದೇ ಏಕೆ ಸೌಂಡ್ ಎಲ್ಲ ಬರ್ತಿತ್ತಲ್ಲ, ಅಲ್ಲೂ ಎನಿಮೀಸ್ ಇದ್ದಾರೆ, ಅಲ್ಲಿ ಲಾಸ್ಟಲ್ಲಿ ಎಲ್ಲೋ ಇದ್ದಾರೆ. ಸೊ 4x ಹಾಕ್ಕೊಂಡು ಬನ್ನಿ, ಇವ್ರು ಟ್ರೈ ಮಾಡೋಣ ಹೊಡಿಯೋದಕ್ಕೆ. ಮನೆ ಒಳಗೆ ಓಡೋಗ್ಬಿಟ್ಟ ಅವನು, ಇಷ್ಟಲ್ಲಿ ಮಿಸ್ ಆಗ್ಬಿಟ್ಟ. ಆ್ಯಂಡ್ ಇಲ್ಲಿ ಮನೆ ಹಿಂದ್ಗಡೆ ಇರೋ ಎನಿಮೀಸ್ ಬಂದರು ಅನ್ಸುತ್ತೆ, ಫುಟ್ ಸ್ಟೆಪ್ ಬರ್ತಿದೆ. ಸೊ ಲೆಟ್ಸ್ ವೆಯ್ಟ್, ಮನೆ ಮೇಲೆ ಹತ್ಬಿಟ್ಟು ಇರೋ ಸಾಧನೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಆ್ಯಂಡ್ ಯಾರೋ ಒಬ್ಬ ಕಾಡಿಸ್ಕೊಂಡ ತಾಗೋ, ಅಯ್ಯೋ ತಪ್ಪಾರಲ್ ಮಗ ಗುರು, ಏನು ಮಾಡ್ತಾ ಇದ್ದಾನೆ, ಏನು ಮಾಡ್ತಾ ಇದ್ದಾರೆ ಪಾಪ. ಅವ್ನು ನೋಡ್ಕೊಂಡೆಲ್ಲ ನಾನು ಮೇಲಿದ್ದಿದ್ದು, ಓಡ್ಬಂದ್ಬಿಟ್ಟ ರಶ್ಮಾ ಬಿಟ್ಟ. ಆ್ಯಂಡ್ ಇಲ್ಲಿಗೆ ಇವನನ್ನು ಕಿಲ್ ಆಗುತ್ತೆ ವಿತ್ 8x 6x ಎರಡೂ ಕೊಡ್ತಾ ಹೋಗ್ತಾನೆ. ಆ್ಯಂಡ್ ಇವನ್ ಟೀಮ್ಮೇಟ್ ಒಬ್ಬ ಇದ್ದಾನೆ, ಇವನು ನೋಡಿಬೇಕು ಇವಾಗ ಇವನ್ದು ಇರೋದು, ಅವನು ಎಲ್ಲಿದ್ದಾನೆ ಏನು ಮಾಡ್ತಾ ಇದ್ದಾನೆ ಅಂತ ಗೊತ್ತಿಲ್ಲ. ಎಲ್ಲೋ ಬರೀ ನೆಗ್ದಾಡ್ತಾ ಇದ್ದಾನೆ, ಐ ಥಿಂಕ್ ಮೇಲೆ ಹತ್ತಿದ್ದಾನೆ, ಮೇಲೆ ಕಾಣ್ತಾ ಇಲ್ಲ, ಓಕೆ ಕೆಳಗೆ ನೆಗ್ದ ಅನ್ಸುತ್ತೆ. ಮತ್ತೆ ಏನು ಆಟ ಆಡ್ತಾವ ಇವನು, ಹುಷಾರಾಗಿರ್ಬೇಕು. ನನ್ನ ಹತ್ರ ಶಾರ್ಟ್ ಗನ್ ಇದೆ, ಅದೊಂದು ಓಕೆ, ನಾಟ್ ಬ್ಯಾಡ್. ಅಕಸ್ಮಾತ್ ಕನೆಕ್ಟ್ ಆದರೆ ನಂದೇ ಆಟ, ಬಟ್ ಅವ್ನು ಕನೆಕ್ಟ್ ಆಗೋದಿದೆಯಲ್ಲ ಅದಕ್ಕಿಂತ. ಸೊ M7 ಸೌಂಡ್ ಬರ್ತಾ ಇದೆ, ಇಲ್ಲಿ ರೈಟಲ್ಲಿ ಎಲ್ಲ ಓಡಾಡ್ತಾನ, ಅವನೇನ ಓಡಾಡ್ತಾ ಇರೋದು, ಅವನೇನ ಬಾಟ್ ಫೈರಿಂಗ್ ಕೊಟ್ಟಿದ್ದು ಗೊತ್ತಿಲ್ಲ. ಒಳಗಡೆ ಬೇರೆ ಓಡಾಡ್ತಾವನೆ, ಓಕೆ ಹೊರಗಡೆ ಹೋದ, ಓಕೆ ಅವ್ನಿಗೆ ಗೊತ್ತಾಯ್ತು. ಬಾರ ಬಾರ ಬಾರ, ಓಕೆ. ಸೊ ಇಲ್ಲಿಗೆ ಇವನ ಕಿಲ್ ಕೂಡ ಆಗುತ್ತೆ, ಇಲ್ಲ M7 ಯಾರೋ ಬೇರೆಯವ್ರದ್ದು ಅನಿಸುತ್ತೆ, ನಂತರ ಏಕೆ ಮತ್ತು ಟಾಮಿ ಇದೆ. ಸೊ ಎನಿವೇ, ಇರಲಿ, ಆರಾಮಾಗಿ ಆಡೋಣಂತೆ. ಲೆಟ್ಸ್ ಯುನೋ, ಏನೋ ಆಗಿದೆ ನಂದು ಬಡ್ಡಿ, ನಿಮ್ಗೆ ಕರೆಕ್ಟಾಗಿ ಕಂಟ್ರೋಲ್ಸ್ ಸಿಗ್ತಾ ಇಲ್ಲ, ಏನೇನೋ ಆಗ್ತಾಯಿದೆ. ಸೊ ಇಲ್ಲಿ ಯಾವನ ಒಬ್ಬ ಓಡೋಗ್ತಾನೆ, ಬರೀ ಅವನಿಗೊಂದಿಷ್ಟು ಹೊಡೆದು ಅತ್ತಾಗೆ ಒಂದಿಷ್ಟು ಕಿಲ್ ಮಾಡ್ಕೊಳ್ಳೋಣ. ಝೋನ್ ಬಂತು, ನಾನು ಯಾರೋ ಸ್ಟನ್ ಹಾಕ್ಬಿಟ್ರು ಅಂದ್ಕೊಂಡೆ, ಸಡನ್ನಾಗಿ ವೈಟ್ ಆಗಿದ್ದಕ್ಕೆ. M7 ಇದೆ ಬಾಟಿಂದು. ಸೊ ಈ ಬಾಟ್ನ ಓಡಿ ಕಿಲ್ನ ಎತ್ಕೊಂಡು ಲೂಟ್ ಮಾಡಿಕೊಂಡು ಲೆಟ್ಸ್ ಗೋ ಫಾರ್ವರ್ಡ್. ಇಲ್ಲಿಗೆ 6 ಕಿಲ್ಸ್ ನನ್ನದಾಗಿದೆ, ನನ್ನದಾಗಿದೆ 6 ಕಿಲ್ಸು, ಏ. ಸೊ ಬನ್ನಿ ಹೋಗಿ ಓಡಿಯಾಡಂತೆ, ಮಿಕ್ಕಿದ್ದು 6 ಜನನ ಹಿಂದ್ಗಡೆಯಿಂದ ಹೋಪ್ಫುಲಿ ಯಾರೂ ಬರ್ತಾ ಇಲ್ಲ. ಸೊ ಹೆಲ್ತ್ ಹಾಕೊಂಬಿಡೋಣ, ಎರಡೆರಡು ಹೆಲ್ತ್ ಕಿಟ್ಟಿರೋದು. ಸೊ ಈಗ ಒಂದು ಹಾಕ್ಕೊಂಡ್ರೆ ಇನ್ನೊಂದು ಬಾಕಿ ಇರುತ್ತೆ, ಐ ಥಿಂಕ್ ಮ್ಯಾನೇಜಬಲ್. ಸಾಕು, ಬೇಜಾನ್ ಆಗೋಯ್ತು, ಬ್ಯಾಂಡೇಜಸ್ ಬೇರೆ ಇದೆ. ಐ ಥಿಂಕ್ ನೆಕ್ಸ್ಟ್ ಯಾರನ್ನಾದ್ರು ಕಿಲ್ ಮಾಡಿದ್ರೆ ಅವ್ರನ್ನ ಲೂಟ್ ಮಾಡಿಬಿಟ್ಟು ತಗೊಳ್ಳೋಣಂತೆ, ನಾಟ್ ಎ ಪ್ರಾಬ್ಲಮ್. ಅಲ್ಲಿ ಯಾರೋ ನಾಕ್ ಆಗಿ ಬಿದ್ದಿದ್ದಾನೆ, ಅವಲೇ ನಾನು ಹೊಡೆದಿದ್ದು ಬಾಯ್, ಇವನು ನನ್ನಿಂದ ಎಸ್ಕೇಪ್ ಆದ, ಬಟ್ ಯಾರೋ ಬೇರೆಯವ್ರನ್ನು ನಾಕ್ ಮಾಡಿಬಿಟ್ಟಿದ್ದಾರೆ. ಸೊ ಎನಿಮಿ ಎನಿಮಿ ವೇರ್ ಆರ್ ಯು, ಓ ರೈಟ್ ಇದೆ ಯಾರೋ ಹೊಡೆದ, ಶಿಟ್ ಎಲ್ಲಿದ್ದೋ, ಏನಕ್ಕೂ ಹಿಂಗೆ ಹೊಡೆದೆ ಅಂತ ವೆಕ್ಟರ್ ಬಿಟ್ಟು ಬೇರೆ ಯಾವ ಗನ್ ಇದ್ರು ನಾನು ಕೆಚ್ಚಾಕ್ಬಿಟ್ಟಿರೋನು. ಸೊ ಇದು ಯಾವುದೋ ಬಾಟ್ ಬೇರೆ ಇದೆ ಇಲ್ಲಿ, ಸೊ ಬಾಟ್ನ ಅದನ್ನು ಹೊಡೆದ್ಕೊಂಬಿಡೋಣ. ಬಟ್ ರೈಟಲ್ಲಿದ್ದ ಹೊಡೆದ್ರೆ ನಮಗೆ ಭಾರಿ ಕಷ್ಟ, ಸ್ವಲ್ಪ ಹುಷಾರಾಗಿರಬೇಕು. ಸೊ ಲೆಟ್ಸ್ ವೆಯ್ಟ್, 4x ಹೊಡೆಯೋಣ, ಏನಿಲ್ಲ ಅವಶ್ಯಕತೆ ಇಲ್ಲ, 6x. ಓಕೆ, ಐ ಥಿಂಕ್ ಅವನು ಆಫ್ಲೈನ್ ಹೋಗಿದ್ದ ಅನ್ಸುತ್ತೆ ಟೀಮ್ಮೇಟು. ಏನು ಒಡ್ಡಾಡ್ತಾವನೆ ಅದೇ, ಭಯ ಭಕ್ತಿ ಇಲ್ವೇನೋ ನಿನಗೆ, ತಡಿ ಫಸ್ಟು ನೀನು ಟೀಮ್ಮೇಟ್ ಸಾಯಿಸ್ಬಿಡ್ತೀನಿ. ಇನ್ನೊಂದು ಮಗನು ಅಷ್ಟೇ, ಭಯ ಭಕ್ತಿ ಇದ್ದಾಗ ಓಪನಲ್ಲಿ ನಿಂತಿದ್ದಾನೆ, ಇದಕ್ಕೆ ಪಾಪ ಅವ್ನು ಬಿಡಿ, ಅವನು ಆಫ್ಲೈನ್ ಹೋಗಿದ್ದ. ಇವ್ನು ನೋಡಿ, ತಗೋ ತಗೋ ತಗೋ, ಹೆಡ್ಡೆ ಬಿದ್ದಿದೆ ಸೀದಾ, ಭಯ ಇಲ್ದಾಗೆ ಆಫ್ಲೈನ್ ಹೋಗಿದ್ದಾನೆ ಟೀಮ್ಮೇಟು.
ಆದ್ರೂ ಓಪರಲ್ಲಿ ನಿಂತ್ಕೊಂಡು ನಾನು ಹೊಡಿಯಕ್ಕೆ ಪ್ರಯತ್ನ ಪಡ್ತಾನೆ, ಬಟ್ ಒಂದು ಫೈರಿಂಗು ಕೊಡಲಿಲ್ಲ, ಏನಕ್ಕೆ ಅಂತ ಗೊತ್ತಿಲ್ಲ. ಸೊ ಎನಿವೆ ಇರಲಿ, ಐ ತಿಂಕ್ ಮೇ ಬಿ ಒಂದು ಸ್ನೈಪರ್ ಕೀಪರ್ ಇತ್ತು ಅನ್ಕೋತೀನಿ, ಅದಕ್ಕೆ ಆ ಕಾನ್ಫಿಡೆನ್ಸಲ್ಲಿ ಓಪನಲ್ಲಿ ನಿಂತಿದ್ದ. ಇಲ್ಲಿ ಯಾವುದೋ ಒಂದು ಬಾಟ್ ಬರ್ತಿದೆ, ಬಾಟ್ ಬಾಟೆ ಅದು, ಅದು ಓಡಾಡ್ತಿರೋದ್ರಲ್ಲೇ ಫೀಲ್ ಆಗ್ತದೆ ಬಾಟ್ ಅಂತ. ಸೊ ಎನಿವೆ ಇರಲಿ, ಐ ತಿಂಕ್ ಇದೊಂದು ಬಾಟ್ ಇದೆ, ಇನ್ನೊಂದು ಯಾರೋ ಎನಿಮಿ ಉಳ್ಕೊಂಡಿದ್ದಾನೆ. ಸೊ ಪಟ್ ಅಂತ ಲೂಟ್ ಮಾಡ್ಕೊಂಬಿಡೋಣ, ಹೆಲ್ತ್ ಕಿಟ್ ಏನಾದ್ರೂ ಇರುತ್ತೇನೋ ನೋಡೋಣ, ಯಾರಿಗೆ ಗೊತ್ತು ಲಾಸ್ಟಲ್ಲಿ ಬೇಕಾದರೂ ಬೇಕಾಗ್ಬೋದು. ಸೊ ಇಲ್ಲಿಗೆ ಓ ಶಿಟ್, ನಾನು ಹೇಳಿಲ್ವಾ ಸ್ನೈಪರ್ ಇರ್ತೀವಿ ಹತ್ರ ಅಂತ. ಇವ್ನು ಸ್ನೈಪರಲ್ಲಿ ನಂಗೆ ಶಾರ್ಟ್ ಆಗೋಕ್ಕೆ ಪ್ರಯತ್ನ ಪಡ್ತಾ ಇದ್ದಿದ್ದು, ಬಟ್ ಅನ್ಫಾರ್ಚುನೇಟ್ಲಿ ಆಗಲಿಲ್ಲ ನಂಗೆ ಶಾರ್ಟ್ ಆಗೋಕ್ಕೆ. ಆ್ಯಂಡ್ ಇಲ್ಲಿಗೆ ಅವನ ನಾಕ್ ಆಗುತ್ತೆ, ಅಂದರೆ ನಂದಾ ಡಿ ಅಂತ ಅವನ ಹೆಸರು, ಬಾಟ್ ಹೆಸರು. ಸೊ ಇನ್ನೊಬ್ಬ ಎಲ್ಲೋ ಬಾಕಿ ಇದ್ದಾನೆ, ಐ ತಿಂಕ್ ಇನ್ನೊಂದು ಬಾಟ್ ಎಲ್ಲೋ ಇರುತ್ತೆ, ಬಾಟ್ ಟೀಮೇ ಇರ್ಬೋದು ನೆಕ್ಸ್ಟ್ ವರ್ಡ್ನೂ ಕೂಡ. ಸೊ ಲೆಟ್ಸ್ ಗೋ ಬಾಯ್ಸ್ ಇನ್ ಗರ್ಲ್ಸ್, ಐ ತಿಂಕ್ ಇಲ್ಲಿಗೆ ಮ್ಯಾಚ್ ನಮ್ಮದೇ ಅಂತ ಅನ್ಕೊಳೋಣ. ಓಕೆ, ರೈಟಲ್ಲೇ ಇದ್ದಾನೆ. ಸೊ ಲೆಟ್ಸ್ ಗಿವ್ ಸಮ್ ಸ್ನೈಪರ್ ಶಾಟ್. ಇಲ್ಲಿಗೆ ಹೆಡ್ ಶಾಟ್ ಒಂದಿಗೆ ನಾವು ಚಿಕನ್ ಡಿನ್ನರ್ ಅನ್ನು ಹೊಡೆದಿದ್ದೇವೆ ವಿತ್ 11 kills. 11 kills ಜಿಜಿ. ಸೊ ಯಾರೇನ ಲೈಕ್ ಮಾಡಿಲ್ಲ ಮರದಂಗೆ ಲೈಕ್ ಮಾಡಿಬಿಡಿ, ಹೊಸಬರಾಗಿರೋ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ಇದ್ರ ಜೊತೆಗೆ ಒಂದು ಸ್ವಲ್ಪ ಹೈಲೈಟ್ಸು ಅಲ್ಲಿ ಇಲ್ಲಿ ಒದೆ ಕೊಟ್ಟಿರೋದು ಒದೆ ತಿಂದಿರೋದು ಇದ್ದಾವೆ. ಸೊ ಅದನ್ನು ಕೂಡ ನೋಡಿ ಎಂಜಾಯ್ ಮಾಡಿ. ಸಿಗ್ತೀನಿ ನಿಮ್ಮೆಲ್ರಿಗೂ ಇನ್ನೊಂದು ಹೊಸ ವೀಡಿಯೋದಲ್ಲಿ. ಟಿಲ್ ದ ಟೇಕ್ ಕೇರ್, ಕೀಪ್ ಸ್ಮೈಲಿಂಗ್, ಬಾಯ್ ಬಾಯ್.